ಇಷ್ಟು ಹೊತ್ತು ಅವಳು ನನ್ನ ಕುರಿತು ಏನೇನೋ ಹೇಳಿದ್ಲಲ್ಲ, ಆ ಮೂಲಕ ನಿಮಗೆ ಸತ್ಯಕ್ಕಾಗಲು ಕಾಣಿಸಿದ್ರೆ ಅದು ನನ್ನ ಸಾರ್ಥಕತೆ. ಒಂದು ವಸ್ತು ಕಾಣ್ತೀವಿ ಅಂದ್ರೆ ಅದರ ಹಿಂದೆ ಒಬ್ಬ ಇರ್ತಾನೆ ಅಂತ ಅರ್ಥ. ನಾನು ಹೀಗೆಲ್ಲ ಕಾಣಿಸುವುದಕ್ಕೆ ಅವನಿದ್ದಾನೆ ಅನ್ನೋದು ಕಾರಣ. ಹಾಗೇನೆ ಇವತ್ತು ವಿನಯ ನಿಮ್ಮ ಮುಂದೆ ಹೀಗೆಲ್ಲ ಕಾಣಿಸುವುದರ ಹಿಂದೆ ಅವಳು ಹೇಳಿದ ಹಾಗೆ ನಮಗೆ ಸಿಕ್ಕ ಕಾಲೇಜು, ನಮ್ಮ ನಾವು ಪಡೆದ ಅಪ್ಪ ಅಮ್ಮಂದರು, ನಮಗೆ ಸಿಕ್ಕ ಸ್ವಾತಂತ್ರ್ಯ, ಅವೆಲ್ಲವೂ ಕಾರಣ. ನಾವು ನಾಲ್ಕು ಜನ, ನಾನು, ಇವಳು, ಸುಜಾತ ಕುರಹಟ್ಟಿ, ಅವಳು ಕೂಡ ಇವತ್ತು ಚಿತ್ರನಟಿ ಕಿರುತೆರೆಯಲ್ಲಿದ್ದಾಳೆ, ಸುಮಾ ಶಾಸ್ತ್ರಿ, ಎಲ್ ಎನ್ ಶಾಸ್ತ್ರಿಯವರ ಪತ್ನಿ, ನಾವು ನಾಲ್ಕು ಜನ ನಟಿಯರು ಆ ಕಾಲಕ್ಕೆ ವೇದಿಕೆಗೆ ನಾಟಕ ಪ್ರಾರಂಭ ಮಾಡುವುದಾಗ ತೊಡಗಿದ್ದರಿಂದ ಊರಲ್ಲೆಲ್ಲ ಒಂದು ಮಾತು ಬಂತು, ಅವರು ನಾಲ್ಕು ಜನ ಇದ್ದಾರಾದರೆ ನಮ್ಮನೆ ಹೆಣ್ಮಕ್ಕಳನ್ನು ನಾಟಕಕ್ಕೆ ಕಳಿಸಬಹುದು ಅಂತ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಾಟಕ ಅಂದರೆ ಕಡಿಮೆ, ನಾಟಕ ಅಂದರೆ ಅದು ಶೀಲಗೆಟ್ಟವರ ಕೆಲಸ, ಈ ಭಾವ ಇವತ್ತು ಕೂಡ ನಮ್ಮಲ್ಲಿ ಇದೆ. ಅದೆಲ್ಲವನ್ನೂ ದಾಟಿ ಬೆಳೆಯೋದಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ವಿನಯ ಸಾಕ್ಷಿ. ಮತ್ತು ವಿನಯಾಳ ನಟನೆ ಕೂಡ, ನೀವು ಈಗ ಹಾಡನ್ನು ಹೇಗೆ ಹೊಸದಾಗಿ ಕೇಳಿ ಎಷ್ಟು ಆಶ್ಚರ್ಯ ಆಗಿದೆ ನಿಮಗೆ ಅಂತ ನನಗೆ ಗೊತ್ತಿದೆ. ಅವಳ ನಟನೆ ಕೂಡ ಅತ್ಯದ್ಭುತ. ನಾವು ಎಷ್ಟೋ ಸಾರಿ ನಾವೇ ಮಾತಾಡ್ಕೋತೀವಿ ಅಂದರೆ ಅವಳಲ್ಲ, ನಾವು ಇತರ ಸ್ನೇಹಿತರು. ವಿನಯನ ನಟನಾ ಸಾಮರ್ಥ್ಯಕ್ಕೆ ಬೇಕಾದ ವೇದಿಕೆ ಹಿರಿತೆರೆಯಲ್ಲಾಗಲಿ ಕಿರುತೆರೆಯಲ್ಲಾಗಲಿ ಸಿಕ್ಕಲಿಲ್ಲ ಅಂತ ಅಂಥ ಒಂದು, ಇದೇನು ಪರಸ್ಪರ ಮುಖಸ್ಫೂರ್ತಿಯ ಕಾರಣವಲ್ಲ, ಜೀವಸತ್ವದ ಬೆಳವಣಿಗೆಗಳನ್ನು ಗುರುತಿಸುವಾಗ ಗುಣಕ್ಕೆ ಮತ್ಸರವಿಲ್ಲ ಅಂತ. ಆ ಅರ್ಥದಲ್ಲಿ ಗುಣಕ್ಕೆ ಮತ್ಸರವಿಲ್ಲ. ಅಪ್ಪಯ್ಯ ಕೂಡ ನಾನು ಇವಳು ಕೇಳಿದ ಒಂದೆರಡು ಪ್ರಶ್ನೆಗಳಿಗೆ ಸಾರ್ವಜನಿಕವಾಗಿ ಉತ್ತರಿಸಬೇಕು ಕೆಲವು ನನಗೆ ಕರ್ತವ್ಯಗಳು. ವಿನಯ ಹೇಳಿದ್ದು ನಮಗೆಲ್ಲ ಹೇಳದೆ ಹೋದ್ರು ಬೇಜಾರಿತ್ತು ಅಂತ. ನಾನು ನನ್ನ ಅಮ್ಮನಿಗೆ ಹೇಳಿಲ್ಲ, ಈ ದಾರಿಯೇ ಹಾಗೆ ಹೇಳದೆ ಹೋಗ್ಬೇಕಾದ್ದು. ನನ್ನ ತಂಗಿ ಅಕ್ಕಂದಿಗೂ ಗೊತ್ತಿರಲಿಲ್ಲ, ಒಂದು ತಿಂಗಳ ಮೇಲೆ ಗೊತ್ತಾಯ್ತು ಇವಳೇನು ಬರಲ್ಲ ಅಂತ. ಹಾಗೆ ಅದೊಂದು. ಆಮೇಲೆ ಬ್ರಹ್ಮಚಾರಿಯಾಗಿ ಇವರು ಇದನ್ನೆಲ್ಲ ಹೇಗೆ ಹೇಳಿದ್ರು, ಸತ್ಯಕಾಮರು ಈ ಸ್ತ್ರೀಯ ಅಂತರಾಳವನ್ನು ಹೇಗೆ, ಇದೇ ಪ್ರಶ್ನೆಯನ್ನು ಒಬ್ಬ ಶಾಲೆಯ ಉಪನ್ಯಾಸಕ, ನನ್ನ ಗುರುಗಳಾದ ಸತ್ಯಕಾಮರು ಒಂದು ಉಪನ್ಯಾಸ ಮಾಡಿ ಮುಗಿಸಿದ ಬಳಿಕ ಉಪನ್ಯಾಸಕ ಎದ್ದು ನಿಂತು ಕೇಳಿದ್ರು ನನಗೆ, ಶೃಂಗಾರ ತೀರ್ಥ ಅನ್ನುವ ನಿಮ್ಮ ಕಥಾ ಸಂಕಲನ ಓದಿದ್ದೇನೆ, ಅದೆಂಥದ್ದು ದುಷ್ಯಂತ ಶಕುಂತಲೆಯ ಆ ಒಂದು ಅಂತಃಪುರದ ವರ್ಣನೆ, ಅದು ಹೇಗೆ ನೀವು ಬ್ರಹ್ಮಚಾರಿಯಾಗಿ ಬರೆಯೋದಕ್ಕೆ ಸಾಧ್ಯ ಅಂತ ಕೇಳಿದಾಗ ಸತ್ಯಕಾಮರು ಉತ್ತರಿಸಿದರಂತೆ, ಶಕುಂತಲೆಯ ಅಂತಃಪುರದಲ್ಲಿ ಒಬ್ಬಳೇ ಇದ್ದರು, ಮೊದಲು ನಾನು ಹೋದೆ, ದುಷ್ಯಂತ ಹೊರಗೆ ಒಳಗೆ ಬಂದಾಗ ನಾನು ಹೊರಗೆ ಬಂದೆ. ಅಂದ್ರೆ ಅಂತರಂಗವನ್ನ ಅರಿಯಬೇಕಾದ್ರೆ ಪರಕಾಯ ಪ್ರವೇಶ ಮಾಡಬೇಕು ಅನ್ನೋದನ್ನು ಅವರು ಸೂಚಿಸುತ್ತಿದ್ರು. ಇಂಥ ಸಾಧ್ಯತೆಗಳನ್ನು ಇದ್ದಂತಹ ಒಬ್ಬ ವ್ಯಕ್ತಿಯವರು ಅಂತ ಅನೇಕ ಆಯಾಮಗಳ ನಿನ್ನ ಅನೇಕ ಪ್ರಶ್ನೆಗಳಿಗೆ ನಾನು ವೈಯಕ್ತಿಕವಾಗಿ ಆ ಬಳಿಕ ಉತ್ತರಿಸ್ತೀನಿ. ಇಂಥ ಎಲ್ಲ ಪ್ರಶ್ನೆಗಳು ದಯವಿಟ್ಟು ನಿಮ್ಮಲ್ಲೂ ಇರ್ಬೋದು. ಇವು ಎಲ್ಲವೂ ಕೂಡ ಸತ್ಯಕಾಮರ ಶೋಧನೆಗೆ ಮತ್ತು ನಿಮ್ಮ ಸಾಧನೆಗೆ ಒಂದು ಕೆಣಕುವ ಕಿಡಿಗಳಾದರೆ ಅದು ನನಗೆ ಸಾರ್ಥಕತೆ ಅಂತ ನಾನು ಭಾವಿಸ್ತೇನೆ. ಬೆಳೆಯೋದಕ್ಕೆ ಹೀಗೆ ನಾವು ಏನೇನೋ ಆಗಬೇಕು ಅಂಥದ್ದೊಂದು ಸಾಧ್ಯತೆಯನ್ನು ಆಗು ಮಾಡಿಕೊಟ್ಟ ಸತ್ಯಕಾಮರ ಈ ಜನ್ಮಸ್ಮರಣೆಯ ನೆನಪಿನಲ್ಲಿ ವೀಣಾಳನ್ನು ಹೀಗೆಲ್ಲ ನೆನಪಿಸಿದ್ದರೆ ಅದರ ಹಿಂದೆ ಇದ್ದ ಶಿಲ್ಪಿ ಸತ್ಯಕಾಮರು. ಮತ್ತು ನಾನು ಎಷ್ಟು ಹೊರಟೊರಟಾಗಿ ಇದ್ದೆ ಅನ್ನೋದು ವಿನಯಾಳಿಗೆ ಗೊತ್ತಿದೆ, ಅಥವಾ ಆ ಕಾಲಕ್ಕೆ ನನ್ನನ್ನು ನೋಡಿದವರಿಗೆ ಗೊತ್ತಿದೆ. ಆ ಒರಟುತನವನ್ನೆಲ್ಲ ಒಂದು ಕೆತ್ತಿ ಆಕಾರ ಮಾಡಿ ಒಂದು ವರ್ಷದ ಬಳಿಕ ಒಂದು ದಿನ ಸತ್ಯಕಾಮರು ನನ್ನನ್ನು ಕರ್ಕೊಂಡೋಗಿ ಲಕ್ಷ್ಮೀಶ್ ಕೊಳ್ಪಾಡಿ ಮುಂದೆ ಮಾತುಕತೆಗೆ ಕೂತಾಗ ಒಂದು ಗಂಟೆ ಅಥವಾ ಎರಡು ಗಂಟೆ ಮಾತಾಡಿರ್ಬೋದು ಲಕ್ಷ್ಮೀಶ್ ಕೊಳ್ಪಾಡಿಗಳು. ಆ ನಂತರ ಹೇಳಿದರು, ಎಂಥ ಒರಟು ಕಲ್ಲನ್ನು ಶಿರೀಷ ಮೃದುಗೊಳಿಸಿದಿರಲ್ಲ ನಿಮ್ಮ ಶಿಲ್ಪದ ಆ ಚಾಕಚಕ್ಯತೆಗೆ ನಮೋ ನಮಃ ಅಂತ ಸತ್ಯಕಾಮರಿಗೆ ಲಕ್ಷ್ಮೀಶ್ ತೋಳ್ಪಾಡಿಯವರು ಅವತ್ತು ನಮಸ್ಕರಿಸಿದರು. ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನನ್ನ ದೊಡ್ಡಿಸ್ತಿಕೆಗಲ್ಲ, ಇಲ್ಲಿ ನಿಮಗೇನಾದರೂ ಅದು ಒಳ್ಳೆಯದು ಕಾಣ್ತಿದ್ರೆ ಅದರ ಹಿಂದೆ ಆ ಕಟೆದ ಶಿಲ್ಪಿಯ ಪರಿಶ್ರಮ, ಅವರಿಗಿದ್ದ ಆಕಾರ ಕೊಡುವ ಆ ಕೆಚ್ಚು, ಅದೆಲ್ಲವೂ ಕಾರಣೀಭೂತವಾಗಿ ಇದೆಲ್ಲ ಸಾಧ್ಯವಾಗಿದೆ. ಅಂಥ ಒಂದು ಪ್ರೀತಿಯ ಸಾಧ್ಯತೆ ಇಲ್ಲಿ ನಿಮ್ಮ ಅನುಭವಕ್ಕೂ ಬಂದರೆ ಅದು ನನ್ನ ಧನ್ಯತೆ ಅಥವಾ ನಮ್ಮೆಲ್ಲರ ಧನ್ಯತೆ. ಹಾಗೆ ಅಂಥ ಎಲ್ಲ ನೆನಪುಗಳು ಮತ್ತೆ ಮರುಕಳಿಸುವ ಹಾಗೆ
ಹಾಗೆ ಎಚ್ಚರಿಸಿದ್ದಕ್ಕೆ ಅಪ್ಪಯ್ಯನ ಮೂಲಕ ವಿನಯನನ್ನು ಕೂಡ ವಂದಿಸ್ತಾ ಸತ್ಯಕಾಮ ಪ್ರತಿಷ್ಠಾನದ ಪರವಾಗಿ ಶ್ರೀಮತಿ ಲಕ್ಷ್ಮೀ ಕುಂಗಡರು ವೇದಿಕೆಗೆ ಬಂದು ನಮ್ಮ ಗೌರವ ಕಾಣಿಕೆಯನ್ನು